ನ್ಯೂಸ್ ಅಪ್ಡೇಟ್ಗಾಗಿ ಎಚ್ ಕೆ ಟೈಮ್ಸ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಅಲ್ಲ, ರಿಯಾಲಿಟಿ ಶೋಗೆ ಬಂದಿದ್ದೆ ಇವರಿಂದ, ಪರಮಿಂದ ರಿಯಾಲಿಟಿ ಶೋ ಒಳಗೆ ಬಂದಿದ್ದೆ ನಾನು ಫಸ್ಟ್. ಅವರೇ ಕರ್ಕೊಂಡ್ಬಂದು ಕಲರ್ಸ್ ಸ್ಟಾರ್ಟ್ ಆಗಿದ್ದು, ಮತ್ತೆ ಒಂದು 3 ಇಯರ್ಸ್ ಗ್ಯಾಪ್ ಇತ್ತು. ಇದರ ಮತ್ತೆ ಇನ್ನೊಂದು ರಿಯಾಲಿಟಿ ಶೋಗೆ ಉದಯ ಟಿ ವಿಯವರು ಲಾಸ್ಟ್ ಮೂವಿ ಸಿಂಗಿಂಗ್ ಶೋ, ಸಿಂಗಿಂಗ್ ಶೋ ಬರಲ್ಲ ಅಂತ ಹೇಳ್ತೀನಿ ನಾನು ಆ್ಯಕ್ಚುಲಾಗಿ. ಯಾಕೆ ಸಿಂಗರ್ಸ್ ಎಲ್ಲ ಜಡ್ಜ್ ಮಾಡೋದು ತುಂಬ ಕಷ್ಟ ಬಂದಂಗೆ ಬರಲ್ಲ. ಆಮೇಲೆ ಎರಡು ಸಿಂಗರ್ನ ಕರ್ಕೊಬಂದು ಹಾಕಿದ್ಮೇಲೆ ನಾನು ಓಕೆ ಮಾಡ್ತೀನಿ, ಯಾಕೆ ಜಡ್ಜ್ ಅಂತ. ಇದು ಕಾನ್ಸೆಪ್ಟ್ ಮೇಲೆ ಜಡ್ಜ್ ಮಾಡೋದು ನೀವು, ಅಲ್ಲ ಕಾನ್ಸೆಪ್ಟು ಅಲ್ಲಿ ಬರೋ ಕಂಟೆಸ್ಟೆಂಟ್ಸಲ್ಲಿ ಎಷ್ಟು ಶ್ರದ್ಧೆ ಇಟ್ಕೊಂಡು ಮಾಡ್ತಾರೆ, ಎಷ್ಟು ಕನ್ಸು ಕಟ್ಕೊಂಡ್ಬಂದು ಮಾಡ್ತಾರೆ, ಸ್ವಲ್ಪ ಉಡಾಫೆ ಆ ಒಂದು ಲೇಸಿಕ್ ಲೈನ್ಸ್ ಮೇಲೆ ನಾನು ಯಾವಾಗಲೂ ಅಲ್ಲಿ ಜಡ್ಜ್ಮೆಂಟ್ ಕೂತ್ಕೊಳ್ಳೋದು. ಅದು ಆ್ಯಸ್ ಯೂಶ್ವಲ್ ನಿಮಗೆ ನಾನೇನು ಪ್ರಿಪೇರ್ಡ್ ಆಗೇನು ಬರಲ್ಲ, ಅಲ್ಲಿ ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಇವತ್ತು ಹಿಂಗೆ ಹೇಳ್ಕೊಂಡು ಅವೆಲ್ಲ ಏನೂ ಬರೋದಿಲ್ಲ. ಅದು ನ್ಯಾಚುರಲಾಗಿ ಆ ಮೂಮೆಂಟಲ್ಲಿ ಏನು ಬರುತ್ತೋ ಅದು ಬದ್ದೇ ಬರುತ್ತೆ. ಅದು ಚೆನ್ನಾಗಿದ್ದರೆ ಅದು ಚೆನ್ನಾಗಿದೆ ಅಂತಲೇ ಬರುತ್ತೆ, ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತಲೇ ಬರುತ್ತೆ. ಅದು ಇಟ್ ಕೀಪ್ಸ್ ಗೋಯಿಂಗ್, ಅದೇನು ಚೇಂಜ್ ಆಗೋದಿಲ್ಲ. ಅದು ನೀವು 3 ವರ್ಷ ಬಿಟ್ಟು ಬರೋದು ಅಷ್ಟೇ, 4 ವರ್ಷ ಬಿಟ್ಟು ಬರೋದು ಇದೇ ರವಿಚಂದ್ರನೇ, ಇನ್ನು 10 ವರ್ಷ ಬಿಟ್ಟು ಇದೇ ರವಿಚಂದ್ರನೇ. ಕಂಟೆಸ್ಟೆಂಟ್ಸ್ಗೆ ಸ್ವಲ್ಪ ಭಯ ಆಗುತ್ತೆ ಅಂದರೆ ಬೇರೆ ಜಡ್ಜಸ್ಗಳಿಗಿಂತ ಭಯ ಇರಬೇಕು, ಸ್ಟೇಜ್ ಬಂದರೆ ಭಯ ಇರಬೇಕು. ಸಿನಿಮಾ ಮಾಡೋ ನಮಗೆ ಇವತ್ತಿಗೂ ಭಯ ಇದೆ. ಆಡಿಯನ್ಸ್ ಥಿಯೇಟ್ರಲ್ಲಿ ಕೂತ್ಕೊಂಡು ಏನು ಸಿನಿಮಾ ಫಸ್ಟ್ ಸೀನ್ ಇಷ್ಟಪಡ್ತಾನೆ, ಲಾಸ್ಟ್ ಸೀನ್ ಇಷ್ಟಪಡ್ತಾನೆ, ಮಧ್ಯೆ ಎದ್ದೋಗ್ತಾನೆ, ಯಾವ ಹಾಡಿಗೆ ಎದ್ದೋಗ್ತಾನೆ ಅಂತ ಬರೆಯೋ, ಅಲ್ಲಿ ಭಯ ಇದ್ದೇ ಇರುತ್ತೆ. ಭಯ ಇಲ್ಲದೆ ಹೆಂಗೆ ನಡೆಯುತ್ತೆ ಜೀವನ ನಿಮಗೆ? ನಾವು ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಇರಬೇಕು, ಅದು ಭಯ ಇರಬೇಕು. ಯಾಕಂದರೆ ಸಿ ಒಂದು ಕೆಲಸ ಮಾಡಬೇಕಂದ್ರೆ ನಾನು ಯಾವಾಗಲೂ ಹೇಳೋದು, ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಬೇಕು. ಬಟ್ ಈ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಯಾಟಿಸ್ಫೈ ಆಗೋದು ಇವಾಗ ಇನ್ನೊಬ್ರು ಗುರುತಿಸ್ತಾರೆ. ನಾನು ಕೆಲಸ ಮಾಡ್ತೀನಿ, ನಾನು ಅಚ್ಚುಕಟ್ಟಾಗಿ ಒಂದು ಸಿನಿಮಾ ಮಾಡ್ತೀನಿ, ಚೆನ್ನಾಗಿದ್ದು ನಾನು ಖುಷಿ ಪಡ್ತೀನಿ. ಬಟ್ ಇದು ಚೆನ್ನಾಗಿರೋದು ಇವಾಗ ಆಡಿಯನ್ಸ್ ಕೂತ್ಕೊಂಡು ಬೇರೆಯವ್ರು ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ರೆ ಈ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ಗೆ ಸ್ಯಾಟಿಸ್ಫೈ ಆಗುತ್ತೆ. ಸೊ ಅದು ಬೇಕೇ ಬೇಕು ಅಂದರೆ ಆ ಭಯ ಇರಬೇಕು. ನಾವು ಮಾಡೋ ಕೆಲಸ ಪ್ರತಿಯೊಂದು ಕೆಲಸದ ಮೇಲೆ ಭಯ ಇದ್ರೇ ಮುಂದಕ್ಕೆ ಏನಾದರೂ ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಏನೇನು ಚೇಂಜ್ ಆಗಲ್ಲ, ಅವನೇ ಅಲ್ಲೇನೋ ಆ ಮೂಮೆಂಟ್ಗೆ ಒಂದು ಚೆಸ್ಟೇ ವರ್ಕೌಟ್ ಆಗುತ್ತೆ, ಆ ಕೋತಿ ಚೆಸ್ಟೇ ಇಬ್ಬರಲ್ಲೂ ಅದು ವರ್ಕೌಟ್ ಆಗ್ಬೋದು. ಬಿಕಾಸ್ ಬೇಸಿಕಲ್ಲಾಗಿ ಏನಂದರೆ ಅವನು ಫಸ್ಟು ಲೈಫಲ್ಲಿ ಸ್ಪೋರ್ಟಿವ್ ತಗೊಳೋರು ಬೇಕು ನಮಗೆ. ಯಾವ ಟೆಂಪೋಲಿ ಹೇಳ್ತೀವಿ, ಯಾವ ಟೆಂಪರ್ಮೆಂಟಲ್ಲಿ ಹೇಳ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಕೆಲವು ಸರಿ ನಾವು ಬೈತಾಯಿದ್ರೆ ಅದ್ರಲ್ಲಿ ಆ್ಯಕ್ಚುಲಾಗಿ ಸೀರಿಯಸ್ನೆಸ್ ಇರಲ್ಲ ನಮಗೆ, ಅದರಲ್ಲೊಂದು ಫನ್ ವರ್ಕೌಟ್ ಆಗೋದಕ್ಕೆ ನಡೀತಾ ಇರುತ್ತೆ. ಅದನ್ನು ಸ್ಪೋರ್ಟಿವ್ ತೊಗೊತಾಯಿದ್ರೆ ಅದು ನಮ್ಮ ಕಡೆಯಿಂದ ಹೊರಡ್ತಾ ಇರುತ್ತೆ. ರಿಯಾಕ್ಷನ್ ಯಾವಾಗಲೂ ಬರೋದು ಒಂದು ಆ್ಯಕ್ಷನ್ ಇಲ್ಲೇ. ಸೊ ನೀವು ಹೆಂಗೆ ಮಾಡ್ತೀವೋ ಹಂಗೆ, ಇವಾಗ ನೀವೇನು ಪ್ರಶ್ನೆ ಕೇಳ್ತೀವಿ ಅದಕ್ಕೆ ಉತ್ತರ ಬಂದಂಗೆ ಅಲ್ಲ, ಅವ್ನು ಏನು ಮಾಡ್ತಾನೆ ಅದ್ರ ಮೇಲೆ ಇಲ್ಲಿ ಸ್ಟಾರ್ಟ್ ಆಗ್ತಾರೆ. ಅದನ್ನೇನಾದ್ರೂ ಎಷ್ಟು ತಮಾಷೆಯಾಗಿ ಮಾಡ್ಕೊಂಡು ಹೋಗ್ತೀವಿ ತುಂಬ ಇಂಪಾರ್ಟೆಂಟ್ ಆಗ್ತಾ. ಯಾರೂ ಬೇಜಾರು ಮಾಡ್ಕೊಳ್ಳಲ್ಲ, ಅವನು ಬೇಜಾರು ಮಾಡ್ಕೊಳ್ಳೋ, ಈಗ ಅವ್ನು ನನ್ನ ಕಾಲು ಇಳಿತಾನೆ ಕೆಲವು ಸರಿ, ವಿ ಡೋಂಟ್ ಗೆಟ್ ಅಫೆಂಡೆಡ್. ಇಟ್ಸ್ ಅ ಪಾರ್ಟ್ ಆಫ್ ದಿ ಶೋ, ನಡೆಯುತ್ತೆ. ಈಗ ನಿನ್ನ ಹೊಟ್ಟೆ ಇದೆ ಅಂದರೆ ಹೌದು, ಇದು ಇವಾಗ ಕಡಿಮೆ ಆಗಿದ್ದರೆ ಹೋಗ್ತಾ ಹೋಗ್ಬೇಕು, ನಾನು ಕಡಿಮೆ ಆಗಿದ್ದು. ಸೊ ಅದಕ್ಕೆ ಅಫೆಂಡ್ ಆಗುವಂಥದ್ದು ಏನಿಲ್ಲ, ಬಟ್ ಅದನ್ನು ಚುರುಕು ಅನ್ನಿಸ್ಕೊಂಡು ಕಡಿಮೆ ಮಾಡಿ ಕಡಿಮೆ ಮಾಡಿ ತೋರಿಸು ಅಷ್ಟೇ. ಅದನ್ನು ಬಿಟ್ಬಿಟ್ಟು ನಾವು ಅದನ್ನು ಅಫೆಂಡ್ ಆಗಿ ಕೂತ್ಕೊಂಡು, ಸೊ ಹಂಗೆ ನನಗೆ ಅವಾಗ ಆ ಕೆಮಿಸ್ಟ್ರಿ ಫಸ್ಟಿಂದ ನಡೆದಿದೆ. ಸೊ ಅದು ದಟ್ ವಿಲ್ ಬಿ ಎ ವೆರಿ ಫಸ್ಟ್ ಬಿಗ್ ಪ್ಲಸ್ ಪಾಯಿಂಟ್ ಆಫ್ ದ ಶೋ. ಎರಡನೇದು ಕಂಟೆಸ್ಟೆಂಟ್ಸ್ ಆರ್ ವೆರಿ ಗುಡ್, ತುಂಬ ಚೆನ್ನಾಗಿದೆ ಕಂಟೆಸ್ಟೆಂಟ್ಸ್. ಸರಿ, ಅದ್ರ ಬಗ್ಗೆ ನಮಗೆ ಭಯ ಸ್ಟಾರ್ಟ್ ಆಗಿದೆ. ಈಗ ಫಸ್ಟ್ ಅವ್ರ ಭಯ ಇರ್ಬೋದು, ಈಗ ನಮಗೆ ಭಯ ಸ್ಟಾರ್ಟ್ ಆಗೋದು. ಎಲ್ಲಿ ಭಯ ಸ್ಟಾರ್ಟ್ ಆಗುತ್ತೆ ಅಂದರೆ, ಯಾರೋ ಒಂದು ಫಸ್ಟ್ ಒಂದು ಕಂಟೆಸ್ಟೆಂಟ್ ಬಂದು ಒಂದು ಡ್ಯಾನ್ಸ್ ಮಾಡ್ತಾರೆ, ಇವ್ರು ನಾವು ಜಡ್ಮೆಂಟ್ ಮಾಡೋ ಒಂದು ಮಾರ್ಕ್ ಅಂತ ಕೊಡ್ತೇವೆ. ಸಪೋಸ್ ಇವ್ರು ನಾವು 9 9 ವರೆ ಕೊಟ್ಬಿಟ್ರೆ, ನೆಕ್ಸ್ಟ್ ಬರೋರು ಅದಕ್ಕಿಂತ ಚೆನ್ನಾಗಿ ಮಾಡೋದು ಏನಾದ್ರು ಸ್ಟಾರ್ಟ್ ಆಗ್ಬಿಡುತ್ತೆ ನಮಗೆ. ನಮಗೂ ಗೊತ್ತಿರಲ್ಲ ನೆಕ್ಸ್ಟ್ ಕಂಟೆಸ್ಟೆಂಟ್ ಏನು ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಕೆಲವು ಒಳ್ಳೆ ಕಂಟೆಸ್ಟೆಂಟ್ಸು ಅವತ್ತು ದಿನ ಚೆನ್ನಾಗಿರಲ್ಲ, ಅವ್ರು ತೊಗೊಂಡಿರೋ ಪ್ಯಾಟರ್ನು, ಕಾನ್ಸೆಪ್ಟು, ಸಾಂಗು, ಸಾಂಗ್ ಸಪೋರ್ಟ್ ಮಾಡಲ್ಲ, ಹಂಗೆ ವೀಕ್ ಆಗೋ ಸಾಧ್ಯತೆಗಳು ಇದೆ. ಸೊ ಇವೆಲ್ಲ ಇಟ್ಕೊಂಡು ಜಡ್ಜ್ ಮಾಡೋದಿದೆಯಲ್ಲ, ಅದು ಸ್ವಲ್ಪ ನಮಗೆ ಬ್ರೈನ್ ವರ್ಕ್ ಕೊಡುತ್ತೆ. ಕೆಲವು ಸರಿ ಯಾವುದೋ ಒಂದು ಬೇಡದಿರೋ ಕುದುರೆ ನುಗ್ಬಿಡುತ್ತೆ, ಮತ್ತೆ ಅವತ್ತಿಗೆ ಅದು ಚೆನ್ನಾಗಿ ಮಾಡ್ಕೊಂಡು ನುಗ್ಬಿಡುತ್ತೆ ಗೊತ್ತಿರಲ್ಲ. ಬಟ್ ಅವತ್ತಿಗಷ್ಟೇ ನಾವು ಜಡ್ಜ್ ಮಾಡ್ತೀವಿ. ಸೊ ಇದರಲ್ಲಿ ಕೆಲವು ಚಿಕ್ಕ ಚಿಕ್ಕ ಆಗುತ್ತೆ, ಈ ಥರ ಸಾಧ್ಯತೆಗಳು ಡೇಸ್ ಲೆಕ್ಕ ಅಂತ ಒಂದು ಬರುತ್ತೆ, ಅದು ಆಗೋ ಸಾಧ್ಯತೆಗಳಿದೆ. ಬಟ್ ಈ ಸರಿ ಒಂದು ಕಂಟೆಸ್ಟೆಂಟ್ ಚೆನ್ನಾಗಿ ಮಾಡ್ತಾರೆ ಅನ್ನೋದಲ್ಲ, ಎಲ್ಲರಲ್ಲೂ ಒಂದು ಆಸೆ ಇದೆ ಸರಿ, ಅದು ದಟ್ ಇಸ್ ವಾಟ್ ಐ ಕುಡ್ ಸಿ. ಅದು ಕಾಣಿಸ್ಬೇಕು ನಮಗೆ. ಸೊ ಅದು ಕಾಣಿಸ್ದಾಗ ಏನಾಗುತ್ತೆ, ನಮಗೆ ಭಯ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ದೇರ್ ಆರ್ ಟ್ರೂ ಡ್ಯಾನ್ಸರ್ಸ್ ದಿಸ್ ಟೈಮ್. ನಾವು ನೀವು ಡ್ಯಾನ್ಸ್ 3 ಲಾಸ್ಟ್ ಟೈಮ್ ನೋಡಿದಾಗ ದೇರ್ ವರ್ ನಾಟ್ ಆಲ್ ಯುವರ್ ಲರ್ನಿಂಗ್ ಡ್ಯಾನ್ಸರ್ಸ್, ಬಟ್ ಈ ಸರಿ ಎಲ್ಲರೂ ಡ್ಯಾನ್ಸರ್ಸೇ, ಎಲ್ಲರೂ 15 ವರ್ಷ 20 ವರ್ಷ 12 ವರ್ಷ 13 ವರ್ಷ ಡ್ಯಾನ್ಸ್ ಮಾಡ್ಕೊಂಡು ಬಂದವರು. ಇವನು ನಾವೇನು ಜಡ್ಜ್ ಮಾಡ್ತೀವಿ ಇವ್ರನ್ನ? ಸೊ ದಟ್ ಈಸ್ ವೆರಿ ಟಫ್ ಪಾಯಿಂಟ್ ಇವಾಗ. ಪ್ಲಸ್ ಇವಾಗ ಅವರು ಈ ಕಾನ್ಸೆಪ್ಟ್ ಇಳಿಯೋದು ಹಿಂಗೆ ಮಾಡ್ತಾರೆ. ಪ್ಲಸ್ ಡ್ಯಾನ್ಸಿಂಗ್ ಸ್ಟಾರ್ಗಿಂತ ಸ್ಟೇಜ್ ಇಸ್ 5 ಟೈಮ್ಸ್ ಬಿಗ್ಗರ್ ಸ್ಟೇಜ್ ಇದು. ಆಮೇಲೆ ಅವಾಗ ನಮಗೆ ಡೈರೆಕ್ಟ್ ಮಾಡಿದ್ದೆಲ್ಲ ಪರಮ್ ಅವಾಗ. ಸೊ ಪರಮ್ ಕೊಡೋ ಫೀಡ್ಬ್ಯಾಕಿಗೆ ನಮ್ದು ನಡೀತಾ ಇರುತ್ತೆ. ಸೊ ಈಗ ಶ್ರದ್ಧಾ ಅವ್ರು ಬಂದಿದ್ದಾರೆ. ಸೊ ಶ್ರದ್ಧಾ ಅವರು ಲಾಸ್ಟ್ ಟೈಮ್ ನಮ್ಗೆ ಆ್ಯಂಕರ್ ಆಗಿತ್ತು. ಸೊ ಒಂದು ಕೆಮಿಸ್ಟ್ರಿ ಆಲ್ರೆಡಿ ನಮಗೆ ಅವ್ರಿಗೆ ಅವ್ರಿಗೆ ಶಿ ನೋಸ್ ಅಬೌಟ್ ಅಸ್ ಆ್ಯಂಡ್ ಶಿ ವೆರಿ ಗುಡ್ ರೇಡಿಯೋ ಜಾಕಿ, ಎಲ್ಲರೂ ಕೇಳಿರ್ತೀರಿ.
ಈಗ ನಮ್ಗೆ ಕಿವಿಯಲ್ಲಿ ಅಷ್ಟೇ ಹಿಂದೆಯಿಂದ ಬರ್ತದೆ, ಆಮೇಲೆ ಅವ್ನಿಗೆ ಬರ್ತಾ ಇರುತ್ತೆ, ಬಟ್ ನಮ್ಗೆ ಫೀಡ್ಬ್ಯಾಕ್ ಅವ್ರು ಕೊಡೋ ಆ್ಯಕ್ಷನ್ಸ್ ಮೇಲೆ ನಮ್ದು ಹೊರಡುತ್ತೆ. ಸೊ ಅವ್ರು ಅದನ್ನು ಫಸ್ಟ್ ತಂದು ನರೇಟ್ ಮಾಡಿದಾಗಿದ್ದಿಲ್ಲ, ಶೋಯಿಂಗ್ ಮಾಡ್ತಾ ಇದ್ದೀವಿ ಈ ಸರಿ ಪರಮ್ಗಿಂತ ಅವರೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದರು. ಸೊ ಅವ್ರು ಆ ಕಂಟೆಸ್ಟೆಂಟ್ಸ್ ಲಿಸ್ಟ್ ತಂದಾಗಲೇ ಹೇಳ್ಬಿಟ್ಟೆ ನಾನು, ದಿ ಶೋ ಇಸ್ ಗುಡ್, ದಿ ಶೋ ವಿಲ್ ಬಿ ಗುಡ್ ಬಿಕಾಸ್ ಆಫ್ ದಿ ಕಂಟೆಸ್ಟೆನ್ಸಿ ಆಫ್ ಸೆಲೆಕ್ಟ್. ತುಂಬ ಇಂಪಾರ್ಟೆಂಟ್ ಅವರು, ಯಾಕಂದ್ರೆ ಅವರು 16 ಜನ 14 ಜನ 16 ಅಂದ್ರೆ 32 ಎಪಿಸೋಡ್ ಮಾಡಬೇಕಲ್ಲ, 32 ಎಪಿಸೋಡ್ ನಮಗೆ ಅವ್ರು ಕುಣಿಬೇಕಲ್ಲ, ಕುಣಿತಿರ್ಬೇಕಾದ್ರೆ ನಮ್ಮನ್ನು ಕೂರಿಸ್ಬೇಕಲ್ಲ, ನಮ್ಮನ್ನು ಕೂರಿಸ್ಬೇಕು, ನಮಗೆ ಮಾತು ಬರಬೇಕು. ಎಷ್ಟು ಸರಿ ಫಂಟಾಸ್ಟಿಕ್ ಹೇಳ್ತೀರ ಒಬ್ಬರಿಗೆ, ಎಷ್ಟು ಸರಿ ಎಕ್ಸ್ಟ್ರಾಡನರಿ ಹೇಳ್ತೀರ, ಒಂದು ಸರಿ ಹೇಳ್ಬೋದು, ಎರಡು ಸರಿ ಹೇಳ್ಬೋದು, ಇನ್ನು ದಿವಸ ದಿವಸ ಏನು ಹೇಳ್ತೀರ, ಪ್ರತಿ ಸರಿ ನಮ್ಗಳಿಗೆ ಹೆಂಗೆ ಹೇಳೋದು ಇವ್ರೊಳಗೆ, ಯಾವ ಥರ ಹೊಗಳ್ಬೇಕು, ಯಾವ ಥರ ಉಗಿಬೇಕು, ತುಂಬ ಉಗಿಬೋದಾ ಬ್ಯಾಡವಾ, ಒಂದೊಂದು ಸರಿ ಬ್ಯಾಡ್ ಲಕ್ಕಿಗೆ ಮಾಡಿರಲ್ಲ, ಸೊ ಉಗಿಯೋಕ್ಕಾಗಲ್ಲ ನಾವು, ಎಲ್ಲ ಸರಿ ಉಗಿಯೋದು ಇಂಪಾರ್ಟೆಂಟ್ ಅಲ್ಲ, ನನಗೆ ಕೇಳೋರು ಇದ್ದಾರೆ ತುಂಬ ಬೈತೀರ ನೀವು ಅಂತ ಹೇಳ್ತಾರೆ. ಈಗ ನನ್ನನ್ನು ಕೂರಿಸಿರೋದೇ ನಾನು ಕರೆಕ್ಟಾಗಿ ಹೇಳ್ತೀನಿ, ಇರೋದನ್ನು ಹೇಳ್ತಾರೆ ಇವರು ಅಂತ ಕೂರಿಸಿದ್ದಾರೆ. ನಾನು ಅಲ್ಲಿ ಸುಳ್ಳು ಹೇಳ್ಕೊಂಡು ಕೂತ್ಕೊಂಡು ನಿಮ್ಮನ್ನು ದಾರಿ ತಪ್ಪಿಸೋದಕ್ಕೆ ಇಷ್ಟಪಡೋದೆ, ನನ್ನ ಮಾತ ಮೇಲೆ ಗೌರವ ಇದ್ದರೆ, ನನ್ನ ಮಾತು ಮೇಲೆ ನಂಬಿಕೆ ಇದ್ದರೆ, ನಾನು ಹೇಳೋದೇನೆಂದರೆ ನಿಮ್ಮನ್ನು ಚಾರ್ಜ್ ಅಪ್ ಆಗಿದೆ, ನನ್ನ ಬೈಗುಳ ಬಂದರೆ ನಿಮ್ಗೆ ಆಶೀರ್ವಾದ ಇದ್ದಂಗೆ, ಬ್ಲೆಸ್ಸಿಂಗ್ ಇದ್ದಂಗೆ, ನಿಮ್ಮನ್ನ ದಾರಿ ಸರಿ ಮಾಡ್ಕೊಳ್ಳೋದು. ತಪ್ಪೇಳಿ ಸುಮ್ಮ ಸುಮ್ಮನೆ ಆ ಸೂಪರ್ ರೇಟ್ ನೀವು ಚೆನ್ನಾಗಿ ಮಾಡಬೇಕು ಅಂತೇಳಿ ಅವ್ರನ್ನ ದಾರಿ ತಪ್ಪಿಸೋದಕ್ಕಿಂತ ನಾನು ಅವ್ರ ಮುಂದೆ ಕೆಟ್ಟವನಾಗಿ ಅವ್ರ ದಾರಿ ಸರಿ ಮಾಡೋದಕ್ಕೆ ಖುಷಿ ಪಡ್ತಿದ್ದೆ. ಕಾನ್ಸೆಪ್ಟು ನಾವೇನು ಮಾಡೋಕೆ ಹೊರಟಿದ್ದು ಆ ಕಾನ್ಸೆಪ್ಟ್ ಫಸ್ಟ್ ಕಾಣಿಸ್ತಾ ಅಂತ ಅನ್ನೋದು, ಎಲ್ಲಕ್ಕೊಂದು ಕಾನ್ಸೆಪ್ಟು ಥೀಮ್ ಕೊಡ್ತಾರೆ, ಫಸ್ಟ್ ಆ ಥೀಮ್ ಎಕ್ಸ್ಪ್ಲನೇಷನ್ ಚೆನ್ನಾಗಿರ್ಬೇಕು, ನಾಟ್ ಜಸ್ಟ್ ಡ್ಯಾನ್ಸ್. ನಾಳೆ 10 ಜನ ಡ್ಯಾನ್ಸರ್ಸ್, ಈ 10 ಜನ ಡ್ಯಾನ್ಸರ್ಸು ಒಂದು ಥೀಮ್ನ ಹೆಂಗೆ ಕಂಪೋಸ್ ಮಾಡ್ಕೊಂಡು ಬರ್ತಾರೆ, ಅವ್ರೇನು ಹೇಳಿಕೊಟ್ಟಿದ್ದಾರೆ ಅನ್ನೋದನ್ನು, ಅದರಲ್ಲೇನು ಡೈಲಾಗ್ ಇಲ್ಲ, ಸಾಂಗು ಅದಕ್ಕೆ ಸಂಬಂಧ ಇಲ್ಲ, ಯಾವುದೋ ಒಂದು ಸಾಂಗ್ ಟೆಂಪೋಗೆ ಇಟ್ಕೋತಾರೆ, ಬಟ್ ಆ ಕಾನ್ಸೆಪ್ಟ್ ವರ್ಕೌಟ್ ಆಗಿದೆಯಾ, ಅವರು ಏನು ಹೇಳ್ದೇ ನಮ್ಗೆ ಅದು ಅರ್ಥ ಆಗ್ತಿದೆಯಲ್ಲ, ಫಸ್ಟ್ ಇಂಪಾರ್ಟೆಂಟ್ ಆಗಿ ಅದು ಅರ್ಥ ಆದರೆ ದೇ ಆರ್ ಒಂದು, ಎರಡನೇದು ಹ್ಯಾವ್ ದೇ ರಿಯಲಿ ಪುಟ್ ದೇರ್ ಹಾರ್ಡ್ ವರ್ಕ್ ಇನ್ ಟು ಇಟ್, ನಿಜವಾಗ್ಲು ಪ್ರಯತ್ನ ಮಾಡಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಕೆಲವು ಜನ ಏನು ಮಾಡ್ತಾರೆ, 3 ಸೈಲ್ ಅವ್ರು ಬರ್ಕ್ ಕೊಟ್ಟೋಗಿರ್ತಾರೆ, ಇಲ್ಲ ಸೀರಿಯಲ್ ವರ್ಕ್ ಇತ್ತು ಸರ್ ನೆನ್ನೆ ಬಂದು ಪ್ರಾಕ್ಟೀಸ್ ಮಾಡಿದ್ದಾರೆ, ಅವ್ರು ಏನು ಹೇಳೋದೇ ಬೇಕಲ್ಲ, ಸ್ಟೇಜಿಗೆ ಬರ್ತಿದ್ದಂಗೆ ಗೊತ್ತಾಗ್ಬಿಡ್ತೀನಿ. ನನಗೆ ಯಾರು ಬಂದು ನಾನು 3 ಸಲ ಪ್ರಾಕ್ಟೀಸ್ ಮಾಡಿದೆ, 15 ಸಲ ಪ್ರಾಕ್ಟೀಸ್ ಮಾಡಿದೆ, 1 ಸಲ ಪ್ರಾಕ್ಟೀಸ್ ಮಾಡ್ಕೊಂಡು ಹೇಳೋದು ಏನು ಬೇಕು, ನನಗೆ ಅಲ್ಲಿ ಮುಖ ನೋಡ್ರೆ ಗೊತ್ತಾಯ್ತು ಇವ್ರು ಪ್ರಾಕ್ಟೀಸ್ ಮಾಡಿ. ಆ ಪ್ರಾಕ್ಟೀಸ್ ಮಾಡದೆ ಬಂದು ಆ ಸ್ಟೇಜಿಗೆ ನಿಂತ್ಕೊಂಬಿಟ್ಟಾಗ ಒಂದು 10% ಪಾಪ ಜಾಸ್ತಿನೇ ಆಗಿದೆ ನನಗೆ, ಅದು ಗೊತ್ತಿಲ್ಲ. ಒಂದು ಒಪ್ಕೊಂಡ ಮೇಲೆ ನೀನು ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡೋದು, ನೀನು ನಾಳೆ ಬರ, ನಾವು ಇವತ್ತು ನಿನ್ನೆ ನೈಟೆಲ್ಲ ಬರೆದ್ಬಿಟ್ಟು ಇವಾಗ ಬಂದಿರೋದು, ಇವನ್ ಅಟ್ ದಿಸ್ ಇಸ್ ಯು ವರ್ಕ್ ಟಿಲ್ ಮಾರ್ನಿಂಗ್ 5 o'clock ಏನು ಬರ್ಕು, ನಮಗೆ ನನ್ನ ಖುಷಿಗೆ ಬರ್ಕೊಂಡು ಕೂತಿರ್ತೀನಿ. ಅದೊಂದು ಸರಿ ಬರೆಯೋಕೆ ಸ್ಟಾರ್ಟ್ ಮಾಡಿಬಿಟ್ಟು ತಲೆ ಸ್ಪೀಡ್ ಹೋಗ್ತಾ ಇದ್ರೆ ನಿಲ್ಲಲ್ಲ, ಅದು ನಿದ್ದೆ ಬಂತು ಅಂತ ಯಾವತ್ತು ಕೈ ನಿಂತಿಲ್ಲ ನಾನು, ಏನೋ ಚೆನ್ನಾಗಿ ಬರ್ತಾ ಇದೆ, ಬರೀ 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 ಆ ಟೈಮಿಗೆ ಕಾಣಿಸಲ್ಲ ನಾನು. ಸೊ ಟೈಮ್ ನೋಡಿದೆ ವರ್ಕ್ ಮಾಡೋವೆ ಫಸ್ಟ್ ಉದ್ದಾರ ಆಗೋದು, ಅದು ಅವ್ರು ಮಾಡ್ಕೊಂಡು ಹೋಗಿ. ಆಮೇಲೆ ಅದೆಲ್ಲ ನಾವಿರೋದೇ ಅವ್ರು ಫೀಲ್ ಮಾಡೋಕ್ಕೆ ದಿವಸಕ್ಕೆ, ವಾರಕ್ಕೆ ಮಂಡೇ ಹೋಗ್ತೀನಿ ಅಷ್ಟೇ ನಾನು, ಮಂಡೇಸ್ ಮಂಡೇಸ್ ಹೋಗ್ತಾ ಇರ್ತೀನಲ್ಲ, ನಮಗೊಂದು ರಿಲೀಫ್ ಸಿಗುತ್ತಲ್ಲ. ಮೋಸ್ಟ್ ಆಫ್ ದ ಟೈಮ್ ವಿ ಆರ್ ನಾಟ್ ಜಸ್ಟ್ ಗಿವಿಂಗ್ ಅವರ್ ಎಕ್ಸ್ಪೀರಿಯನ್ಸಸ್ ಟು ದೆಮ್, ಎಲ್ಲ ಸರಿ ಎಲ್ಲರೂ ಅನ್ಕೋತಾರೆ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ನಾವು ಇಲ್ಲ, ಅವರು ನಮಗೆ ಪಾಠ ಕಲಿಸ್ತಾರೆ ಎಷ್ಟೋ ಸರಿ, ಹಿಂಗೂ ಮಾಡ್ಬೋದು ಡ್ಯಾನ್ಸ್ ಅನ್ನೋದು ಕೂಡ ಕೆಲವು ಸರಿ ನಮ್ಗೆ ಶಾಕ್ ಕೊಟ್ಬಿಡ್ತಾರೆ. ಹಿಂಗೆಲ್ಲ ಕಂಪೋಸರ್ಸ್ ಕೆಲವು ಸರಿ ಡ್ಯಾನ್ಸರ್ಸ್ ಹೋಲ್ ಥೀಮ್ ಕಂಪೋಸ್ ಮಾಡಿದಾಗ ಹಿಂಗೆ ಇಷ್ಟೆಲ್ಲ ಚೆನ್ನಾಗಿ ಮಾಡಿದಿರಲ್ಲ ಅಂತ ಅನ್ನೋ ದಿವಸ ಬರುತ್ತೆ. ಸೊ ನಾವು ಅಲ್ಲೇನೋ ಒಂದು ಪಿಕಪ್ ಮಾಡ್ಕೊಂಡು ಕಲ್ತ್ಕೊಂಡೇ ಹೋಗ್ತೀವಿ ಪ್ರತಿ ಸರಿ, ಜಸ್ಟ್ ನಾವೇನೋ ಬಂದ್ವಿ ಜಡ್ಜ್ ಮಾಡಿದ್ವಿ ಸುಮ್ಮನೆ ಹೋದ್ವಿ ಅನ್ನೋದಲ್ಲ, ನಾವು ವಿ ಆರ್ ನಾಟ್ ಎಕ್ಸ್ಪೀರಿಯನ್ಸ್ಡ್, ನಾವು ಇನ್ನೂ ದಿವಸ ಕಲಿತಾನೆ ಇರ್ತೀವಿ, ಅದು ಸ್ಟೇಜ್ಗಳು.